ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನಕ್ಕೊಂದರಂತೆ ಕಾನೂನಿಗೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಸಾಗುವಳಿ ಹಕ್ಕಿಗೆ ಆತಂಕ ಉಂಟು ಮಾಡುತ್ತಿದ್ದುದಲ್ಲದೆ ಜೊಯಿಡಾ, ಹಳಿಯಾಳ, ದಾಂಡೇಲಿ ಮತ್ತು ಯಲ್ಲಾಪುರ ಭಾಗಗಳಲ್ಲಿ ಅರಣ್ಯವಾಸಿ ಮತ್ತು ಜನಸಾಮಾನ್ಯರ ಮೇಲೆ ಅರಣ್ಯ ಸಿಬ್ಬಂದಿಗಳು ಮಾನಸಿಕ ಮತ್ತು ದೈಹಿಕ ದೌರ್ಜನ್ಯವೆಸಗುತ್ತಿರುವುದನ್ನು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಪ್ರಬಲವಾಗಿ ಖಂಡಿಸಿದೆ. ದೌರ್ಜನ್ಯ ಮುಂದುವರೆದಲ್ಲಿ ಉಗ್ರ ರೂಪದ ಹೋರಾಟ ಮಾಡಲಾಗುವುದೆಂದು ಅರಣ್ಯ ಇಲಾಖೆಗೆ ಎಚ್ಚರಿಕೆ ನೀಡಿದೆ. ನಾನು ಹೇಳುದಂತ ಹೇಳಿದ್ರು ಉದ್ದೇಶಪೂರ್ವಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತ ಪರಿಸ್ಥಿತಿಗಳು ತಕ್ಷಣ ಮುನ್ಸಿಪಲ್ ಅಂತ ಕೇಳ್ತಿದ್ದಾರೆ. ದಯವಿಟ್ಟು ತಪ್ಪು ಮಾಡೋದಕ್ಕಿಂತ ಮೊದಲೇ ನಾನೇ ಹೇಳಿದ್ದೇನೆ. ಸೋಮವಾರ ಶಿರಸಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯತೀಶ್ ಕುಮಾರ್ ಅವರಿಗೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ನಿಯೋಗವು ಮನವಿ ನೀಡಿ ಅರಣ್ಯ ಸಿಬ್ಬಂದಿಗಳ ಕಾನೂನು ಬಾಹಿರ ಕೃತ್ಯದ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಜೊಯಿಡಾ, ದಾಂಡೇಲಿ, ಹಳಿಯಾಳ ಮತ್ತು ಯಲ್ಲಾಪುರ ತಾಲೂಕುಗಳಲ್ಲಿ ಜನಸಾಮಾನ್ಯ ಮತ್ತು ಅರಣ್ಯವಾಸಿಗಳ ಮೇಲೆ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಮಹಿಳೆ ಇರುವ ಸಂದರ್ಭದಲ್ಲಿ ಅಮಾನವೀಯತೆಯಿಂದ ವರ್ತಿಸುವ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ನಿಯೋಗವು ಒತ್ತಾಯಿಸಿತು. ಇನ್ನು ದೌರ್ಜನ್ಯ ಹೆಚ್ಚುತ್ತಿರುವುದು ಅರಣ್ಯ ಸಿಬ್ಬಂದಿಗಳ ಅಮಾನವೀಯತೆಯ ಕೃತ್ಯಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳನ್ನು ಈ ಸಂದರ್ಭದಲ್ಲಿ ತೋರಿಸಲಾಯಿತು. ಇನ್ನು ಜಿಲ್ಲಾದ್ಯಂತ ಅರಣ್ಯ ಸಿಬ್ಬಂದಿಗಳು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅರಣ್ಯವಾಸಿಗಳ ಸಾಗುವಳಿಗೆ ವಿನಾಕಾರಣ ಕಿರುಕುಳ, ದೌರ್ಜನ್ಯ ಮತ್ತು ಸಾಗುವಳಿಗೆ ಆತಂಕ ಜರುಗುತ್ತಿದ್ದುದು ಖೇದಕರ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸದೆ ಸಾಗುವಳಿಗೆ ಆತಂಕಗೊಳಿಸಬಾರದೆಂಬ ಸ್ಪಷ್ಟ ಕಾನೂನಿನಲ್ಲಿ ಉಲ್ಲೇಖವಿದ್ದಾಗಲೂ ಕರ್ನಾಟಕ ಉಚ್ಚ ನ್ಯಾಯಾಲಯ ಅರಣ್ಯವಾಸಿಗಳಿಗೆ ಆತಂಕ ಮತ್ತು ಒಕ್ಕಲೆಬ್ಬಿಸಬಾರದೆಂಬ ಸ್ಪಷ್ಟ ನಿರ್ದೇಶನದ ಆದೇಶ ನೀಡಿದಾಗ್ಯೂ ಅರಣ್ಯ ಸಿಬ್ಬಂದಿಗಳ ಕಾನೂನು ಬಾಹಿರ ದುರ್ನಡತೆ ಮುಂದುವರೆಸಿರುವುದು ವಿಷಾದಕರ. ಅಲ್ಲದೆ ಮಾನವೀಯತೆ ಮೀರಿ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿ ಅಪರಾಧ ಮನೋಭಾವನೆ ಅರಣ್ಯ ಸಿಬ್ಬಂದಿಗಳು ಪ್ರದರ್ಶಿಸುತ್ತಿರುವುದು ಕಾನೂನು ಬಾಹಿರ ಕೃತ್ಯವೆಂದು ನಿಯೋಗವು ಇದೇ ವೇಳೆ ಆರೋಪಿಸಿತು. ದಿನಕ್ಕೊಂದರಂತೆ ಜರುಗುತ್ತಿರುವ ದೌರ್ಜನ್ಯದ ಕುರಿತು ಜಿಲ್ಲೆಯ ಜನಪ್ರತಿನಿಧಿಗಳು ಮೌನವಾಗಿರುವುದು ವಿಷಾದಕರ. ಅರಣ್ಯ ಸಿಬ್ಬಂದಿಗಳ ಕಾನೂನು ಬಾಹಿರ ಕೃತ್ಯಕ್ಕೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಗೆ ಬೇಕಾಯ್ದೇಶೀರಾಗಿ ಅರಣ್ಯ ಕಾಯ್ದೆಗೆ ವ್ಯತಿರಿಕ್ತವಾಗಿ ಅರಣ್ಯೇತರ ಚಟುವಟಿಕೆಗಳಿಗೆ ಅರಣ್ಯ ಭೂಮಿಯಲ್ಲಿ ಅವಕಾಶ ನೀಡುವ ಅರಣ್ಯಾಧಿಕಾರಿಗಳು ಬಡವರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಕಿರುಕುಳ ನೀಡುತ್ತಿರುವುದು ಖಂಡನಾರ್ಹ. ದೊಡ್ಡವರ ಕಣ್ಣಿಗೆ ಬೆಣ್ಣೆ ಹಚ್ಚುವ ಅರಣ್ಯ ಸಿಬ್ಬಂದಿಗಳು ಬಡವರ ಕಣ್ಣಿಗೆ ಸುಣ್ಣ ಹಚ್ಚುವ ಮನೋಪ್ರವೃತ್ತಿ ಕೈಬಿಡಬೇಕು ಎಂದು ವೇದಿಕೆ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ ಇದೇ ವೇಳೆ ಆಗ್ರಹಿಸಿದರು. ಅದೇ ಜಿಲ್ಲೆಯ ಜನಪ್ರತಿನಿಧಿಗಳು ಸಹಿತ ಮಾತ್ಯತೆ ಇಲ್ಲ, ಧ್ವನಿಯತೆ ಇಲ್ಲ, ಇದು ಖಂಡನಾರ್ಹವಾಗಿದೆ. ಈ ಅರಣ್ಯ ಸಿಬ್ಬಂದಿಗಳು ಇದ್ದವರಿಗೆ ಒಂದು, ಇಳಿದಿದ್ದವರಿಗೆ ಒಂದು ಮಾಡ್ತಾ ಇದ್ದಾರೆ. ದೊಡ್ಡವರ ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿದ್ದಾರೆ, ಬಡವರ ಕಣ್ಣಿಗೆ ಸುಣ್ಣ ಹಚ್ಚುತ್ತಿದ್ದಾರೆ. ಇದ್ದವರು ದೊಡ್ಡವರು ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಗೆ ಈ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ಅರಣ್ಯೇತರ ಚಟುವಟಿಕೆ ಮುಕ್ತವಾದ ಅವಕಾಶ ಕೊಡ್ತಾರೆ. ಬಡ ಸಾಮಾನ್ಯರು, ಆರ್ಥಿಕ ಹಿಂದುಳಿದಂಥವರು ಒಂದು ಸಾಗುವಳಿಗಾಗಿ ವಾಸ್ತವ್ಯ ಮಾಡಿಕೊಂಡಂತ ಈ ಒಂದು ಕ್ರಿಯೆಗೆ ಅವರು ಆತಂಕ ಮಾಡ್ತಿರುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅರಣ್ಯ ಸಿಬ್ಬಂದಿಗಳು ತಿದ್ದುಕೊಳ್ಳದಿದ್ದರೆ ಒಂದು ಪ್ರಬಲವಾದ ಹೋರಾಟವನ್ನು ಸಹಿತ ಮಾಡಲಿಕ್ಕೆ ನಾವು ಹೋರಾಟ ಸಮಿತಿಯಿಂದ ಇವತ್ತು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಮಾಹಿತಿಯನ್ನು ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲೆಯಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ನಿರಂತರವಾಗಿ ಅರಣ್ಯವಾಸಿಗಳಿಗೆ ಮತ್ತು ಜನಸಾಮಾನ್ಯರಿಗಾಗುವ ಕಿರುಕುಳ ವಿರುದ್ಧ ಪ್ರತಿಭಟನಾರ್ಥವಾಗಿ ಇವತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಇವತ್ತು ಜೊಯಿಡಾ, ದಾಂಡೇಲಿ, ಹಳಿಯಾಳ್, ಯಲ್ಲಾಪುರ ಮುಂತಾದ ಭಾಗಗಳಲ್ಲಿ ಅರಣ್ಯ ಸಿಬ್ಬಂದಿಗಳು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅನಾವಶ್ಯಕವಾಗಿ ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಡುವುದನ್ನು ನಾವು ಖಂಡಿಸಿದ್ದೇವೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿದ ನಂತರ ಆ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ಸಾಗುವಳಿದಾರನ ಒಕ್ಕಲೆಬ್ಬಿಸಬಾರದು, ಆತಂಕ ಮಾಡಬಾರದಂತ ಕಾನೂನನ್ನು ಉಲ್ಲೇಖ ಇದೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಸಹಿತ ಆ ವಿಷಯ ಪ್ರಸ್ತಾಪ ಮಾಡಿ ಒಂದು ನಿರ್ದೇಶನ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಕಾನೂನಿಗೆ ವ್ಯತಿರಿಕ್ತವಾಗಿ ಇವತ್ತು ಈ ಸಿಬ್ಬಂದಿಗಳು ಮಾಡ್ತಾ ಇರುವುದು ಅತ್ಯಂತ ವಿಷಾದಕರ. ನಿಯೋಗದಲ್ಲಿ ಇಬ್ರಾಹಿಂ ಸಾಬ್ ಸೈಯದ್, ಲಕ್ಷ್ಮಣ್ ಮಾಳಕ್ಕನವರ್, ತಿಮ್ಮಣ್ಣ ಮರಾಠಿ, ರಾಜು ಅರೇರ್, ಶಿವಪ್ಪ ಹಂಚನಕೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
ನಾನು ಹೇಳೋದು ಅಂತ ಹೇಳಿದ್ರೆ ಉದ್ದೇಶಪೂರ್ವಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತ ಪರಿಸ್ಥಿತಿಗಳು ಸಕ್ಷನ್ ಕೇಳ್ತಿದ್ದಾರೆ ದಯವಿಟ್ಟು ನೀನು ಕೊಡ್ತೀವಿ.